नमस्ते ಎಲ್ಲರಿಗೂ ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ನಾವು ಇವತ್ತು ಪೊಟಾಟೊ ಫ್ರೈ ಮಾಡ್ತಾ ಇದೀವಿ ಇದು ಸೈಡ್ ಡಿಶ್ ಆಗೋ ಆಗುತ್ತೆ ಚಪಾತಿ ಜೊತೆಗೂ ತಿನ್ನಬಹುದು ದೋಸೆ ಜೊತೆಗೂ ತಿನ್ನಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಅದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಸಾಲ್ಟ್ ಹಾಕ್ತಾ ಇದೀನಿ ಫ್ಲೇಮ್ ಹೈಯಲ್ಲಿ ಇಟ್ಟಿದ್ದೀನಿ ನಾಲ್ಕು ಪೊಟಾಟೋನ ಸಣ್ಣದಾಗಿ ಕಟ್ ಮಾಡಿ ಬೇಯಕ್ಕೆ ಹಾಕ್ತಾ ಇದೀನಿ ನೀರು ಬಿಸಿ ಆದ್ಮೇಲೆ ಬೇಯಕ್ಕೆ ಹಾಕಿ ಪೊಟಾಟೋ ನೀಟಾಗಿ ಬೇಯಬೇಕು ತುಂಬಾ ಸ್ಮ್ಯಾಶ್ ಆಗೋ ತರನು ಬೇಯಬಾರದು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಅಷ್ಟು ಬೆಂದ್ರೆ ಸಾಕು ನಾನು ಇವಾಗ ಅದನ್ನ ತೆಗೆದು ಸೈಡಿಗೆ ಇಟ್ಟು ಅದರ ನೀರನ್ನ ತಕ್ಕೊಂತೀನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ ಸಾಸಿವೆ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಇಂಗು ಹಾಕ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಕೈ ಆಡಿಸಿ ಒಂದು ಅರ್ಧ ಆಗೋ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದನ್ನ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನಾನು ಇಲ್ಲೊಂದು ಒಂದಿಡಿ ಆಗೋಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಬೇಕಾದ್ರೂ ಹಾಕ್ಬೋದು ಟರ್ಮರಿಕ್ ಅರ್ಧ ಸ್ಪೂನು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮಸಾಲ ಎಲ್ಲ ನೀಟಾಗಿ ಕುದಿ ಬರಬೇಕು ಅದಕ್ಕೆ ಇವಾಗ ನಾವು ಹಾಲು ಆ್ಯಡ್ ಮಾಡ್ಕೋಬೇಕು ಜೀರಿಗೆ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನೀಟಾಗಿ ಕೆಳಗೆಯಿಂದ ಮೇಲೆ ಮೇಲೆಯಿಂದ ಕೆಳಗೆ ಮಾಡಿ ಆಲೂಗಡ್ಡೆ ಸ್ಮ್ಯಾಶ್ ಆಗಬಾರ್ದು ಆಲೂಗಡ್ಡೆ ನೀಟಾಗಿ ಮಸಾಲೆ ಎಲ್ಲ ಹತ್ತತ್ತೆ 5 ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದೆರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದರ್ಧ ಇಡಿಯಾಗುವಷ್ಟು ಇವಾಗಲೂ ಕೂಡ ಅದೇ ಥರ ತಿರುಗಿಸಿ ನೋಡಿ ನೀಟಾಗಿ ಬೆಂದಿದೆ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆಲು ಮೇತಿ ಫ್ರೈ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು